ನಾನು ಇದೇನು ಮಾಡ್ತೀನಿ ಬಿಡ ಮಗ. ಹಲೋ ಸರ್, ಹಲೋ, ನಿಮ್ಗೆ ಹೇಳ್ತಾ ಇರೋದು ಏಯ್ ಏಯ್ ಪೊಲೀಸ್ ಏಯ್ ಅದೇನು ನಿನ್ನ ಕೈ ಅಷ್ಟೊಂದು ರೂಪಾಯಿ ಐತೆ? ಪಾರ್ಟ್ ಟೈಮ್ 100 ರೂಪಾಯಿ ಕೆಲ್ಸಕ್ಕೆ ಹೋಗ್ತೀಯಾ? ಏ ಅದೇನು ಹಂಗ ತಟ್ಟಿಯ ತಟ್ಟಬೇಕ? ಸರ್ ಯಾರೋ ಬಂದವ್ರೆ. ಮಾಡ್ಬ ಸಾ, ಭಾಳ ದೂರ ಬಂದ್ಬಿಡ್ತೀರಾ, ಫೇಷನ್ ಮಾಡ್ಸ್ಕೊತೀರಾ? ನಮ್ಮ ಹುಡುಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ಏಯ್ ಉಪ್ಪಿ ಹಾಕಿಲ್ಲ. ಆ ನಾಗರಬಾವಿ ಸರ್ಕಲ್ ಐತಲ್ಲ, ಪಕ್ಕದಲ್ಲಿ ಒಂದು ಸಂಧಿ ಹೋಗ್ತದಲ್ಲ, ಅಲ್ಲಿಂದ 3ನೇ ಕ್ರಾಸ್ ಹೋಗ್ಬಿಟ್ಟು 3ನೇ ಬಿಲ್ಡಿಂಗು 3ನೇ ಫ್ಲೋರ್ ಅಲ್ಲಿ ACP ಆಫೀಸ್, ACP ಸಿಗ್ತಾರ. ಪೊಲೀಸರೇ ಪೊಲೀಸರು ಹುಡುಕ್ತಾರೆ, ಇದಂಗೈತ್ ನೋಡು. ಇನ್ನು ಕಾಲ್ರನ್ನ ಹೆಂಗ್ ಹುಡುಕ್ತಾರೆ ಇವ್ರು? ಸುಮ್ನೆ ಬಂದ್ ನಿಂತ್ಕೊಂಡು ಡಿಸ್ಟರ್ಬ್ ಮಾಡಿ. ACP ಎಲ್ಲೋದ ಅಂತ ನಿನಗ್ ಗೊತ್ತಿಲ್ದೆ ಇನ್ ಯಾರಿಗೋ ಗೊತ್ತು? ನೀವು ಅಂತ ಹೇಳಿನ ಇವನ್ನ ಇಲ್ಲೇ ಕತ್ತರಿ ಸಾಕ್ತೀನಿ. ಕೈ ತೆಗಿರಿ ಸರ್, ಕೈ ತೆಗಿರಿ. ಸ್ಟೇಷನ್ಗೆ ಹೋಗಿ ಮಾತಾಡೋಣ ಸರ್, ಸ್ಟೇಷನ್ಗೆ ಬನ್ನಿ. ಏ ನಡಿಯಪ್ಪ, ಏ ಹೇಳ್ಕೊಂಡ್ರ ಅಲ್ಲ. ನಾನು ಮಗನೇ, ಈಗ ನಿನ್ನ ಮೇಲೆ ಕೈ ಇಡ್ತೀನಿ, ಅದು ಯಾವನ್ ಬರ್ತಾನ ನಾನು ನೋಡ್ತೀನಿ. ಏನಾರ ನೀವು ಕೊಳೆಲ ಮಾಡಿದೀರಾ? ನಮ್ ತಾಯಿ ನಾನು ಮಾಡಿಲ್ಲ ಕಣ. ಏನೋ ಬರೀ ಶೋ ಕೊಡ್ತೀಯ, ಏನು ಮಾಡಲ್ಲ ಅನ್ಕೊಂಡ್ರೆ ಕೊಲ್ಲೇನೆ ಮಾಡ್ಬಿಟ್ಟಿದ್ಯಲ್ಲ ಅಣ್ಣ. ಏ ನಮ್ಮ ಅವ್ನ ಅಣ್ಣ ನಾನು ಮಾಡಿಲ್ಲ ಕಣ. ಅಣ್ಣ ಆ ಸೈಡ್ ಬಾಟ್ಲಿ ಹಿಡ್ಕೊಳಕ್ಕೆ ಕೈ ನಡಗುತ್ತಲ್ಲ ಅಣ್ಣ, ನೀವು ನೋಡಿ ಆ ಸೈಡ್ ಅಲ್ಲೇ ಮುಳುಗಿಸ್ಬಿಡ್ತೀರಲ್ಲ ಅಣ್ಣ. ಸರ್ ಐ ಪ್ರಾಮಿಸ್, ಐ ಮದರ್ ಪ್ರಾಮಿಸ್, ಯುವರ್ ಮದರ್ ಪ್ರಾಮಿಸ್, ಐ ನೋ ಕಿಲ್ಲಿಂಗ್ ಮಾಡ್ರಿ ಸರ್. ಮಾಡೋದೆಲ್ಲ ಮಾಡ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಮಾತಾಡೋ ಯಾವನೋ ನನ್ನ ಮಗ ಮಾಡ್ರಿ ಮಾಡ್ಬಿಟ್ಟು ನಮ್ಮ ಮೇಲೆ ಹಾಕ್ಬಿಟ್ಟಲ್ಲ ಸರ್. ಸಾರ್ ಕೊಡ್ಲ ಸಟ್ಲೇ ಸಾರ್ ಬಿಡ್ಲ. ಅಯ್ಯೋ ಸಾ ಸಾ ಸಾರ್ ಬಿಟ್ಬಿಡಿ ಸರ್, ನನ್ನ ಊರಲ್ಲಿ ಹೋಗಿ ಹೊಲ ಉತ್ಕೊಂಡಿದ್ ಬಿಡ್ತೀನಿ ಸರ್. ನಾನ್ ಮಾಡಿಲ್ಲ ಸರ್, ದಯವಿಟ್ಟು ನಾನು ನಂಬಿ ಸರ್. ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೋತೇ ಇಲ್ವೋ? ನಮ್ ತಾಯಿ ನಾನು ಮಾಡಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ನನ್ನ ಮಗನೇ ಸುಮ್ನೆ ಇರ್ತೀವ ಇಲ್ವ ಈಗ? ಅದ್ ಯಾವನ್ ಮಾಡಿದ್ರೆ ಅಂತ ನಂಗೆ ಗೊತ್ತು ಸರ್, ಅವನ ಹತ್ರನೇ ಬಾಯಿ ಬಿಡಿಸ್ತೀನಿ, ಅವಾಗ ನೀವು ನನ್ನ ನಂಬ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ, ತುಳಿದು ಹಾಕ್ಬಿಡ್ತೀನಿ ಈಗ. ಶ್ರುತಿ ಏನಾಯ್ತು ಅಂತ ಗೊತ್ತಾಗ್ಬೇಕಲ್ಲ, ನಾನು ಹೇಳ್ತೀನಿ. ನಾವು ಹುಟ್ಟಿದಾಗ ದೇವ್ರು ನಮಗೆ ಕೊಡೋ ಬೆಸ್ಟ್ ಗಿಫ್ಟು ತಾಯಿ ಪ್ರೀತಿ. ಆದರೆ ಅದು ನನಗೆ ಸಿಕ್ಕಿಲ್ಲ, ನಾನು ಹುಟ್ಟಿದಾಗ ನಮ್ಮ ತಾಯಿ ಸತ್ತೋದ್ರು. ಎಲ್ಲರೂ ಸಂತೋಷ ಹಂಚಿಕೊಂಡು ಖುಷಿಯಾಗಿದ್ರೆ ನಾನು ಬರೀ ನನ್ನ ದುಃಖದಲ್ಲೇ ಒಂಟಿಯಾಗಿ ಬೆಳೆದೆ. ಕಷ್ಟಪಟ್ಟು ಓದ್ದೆ, ಕೆಲಸ ಸಿಕ್ತು, ಆದರೆ ನನಗೆ ಆ ಕೆಲಸನೂ ಖುಷಿ ಕೊಡಲಿಲ್ಲ. ಹೀಗಿದ್ದ ನನ್ನ ಜೀವನದ ಪಯಣದಲ್ಲಿ ಒಂದಿನ
ಮನಸ್ಸೊಳಗಿಂದ ಯಾರೋ ಬೀಡ ಉಗ್ದಿದ್ದು ಹ ಅವ್ರ ಯಾರು ಅಂತ ಅವ್ರಾಗವ್ರೇ ಕಣ್ಣು ಮುಂದೆ ಬಂದ್ರೆ ಸರಿ, ನಾನಾಗ ನಾನೇ ಕಂಡು ಹಿಡಿದ್ರೆ ಬಟ್ಟೆ ಬೆಚ್ಚ ಹೊಡಿತೀನಿ. ಯಾಕೋ ನಗ್ತಾ ಇದ್ಯಾ? ಇನ್ನೇನ್ ಮೇಡಮ್, ಅವ್ನ ನೀವೇ ಬಟ್ಟೆ ಬಿತ್ತೀರಾ? ಬಿಬಿ ಎಂ ಪಿ ಅವರು ರೋಡ್ ನ ಹಾಕೊಂಡು ಹಾಳು ಮಾಡಿದ್ರೆ ನಿಮ್ಮಂತವರು ಉಕ್ಕೊಂಡು ಹಾಳು ಮಾಡ್ತೀರಾ? ರಾಹು ಕಾಲದಲ್ಲಿ ಬೀಡ ಹಾಕಿದ್ಯೋ ಅನ್ಸುತ್ತೆ. ನನ್ನ ಮಗನೇ ನಿನಗ್ ನೋಡ್ತೀನಿ, ರೋಡೇ ನಿಮ್ಮಪ್ಪ ಸ್ವತ್ತ. ನಾನು ಬಾಗಿಲ್ ಹಾಕೊಂಡು ಮಾಡ್ತೀಯ ಅಥವಾ ರೋಡ್ ಅಲ್ಲಿ ಮಾಡ್ತೀಯ? ನಾಚಿಕೆ ಆಗಲ್ವೇನೋ ನಿನಗೆ? ಬಾಳ್ಬಿಟ್ರೆ ಬರೋ ಸಂಸ್ಕೃತ 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 ನನಗೊತ್ತಿಲ್ದಿರೋದ? ನಿಮ್ಮಪ್ಪ ಅಪ್ಪ ನಿಮ್ಮಕ್ಕ ಅಕ್ಕ ನಿಮ್ ತಾತ ಅಜ್ಜಿ ಸಂಸ್ಕೃತ. ಏನ್ ಗುರಾಯಿಸ್ತಾ ಇದ್ಯಾ? ಇಲ್ವಲ್ಲ. ನಿನ್ ಫ್ರೆಂಡ್ ಉಗದಾಗ ಹಿಂಗೆ ಕೂತ್ಕೊಂಡ್ ಗುರಾಯಿಸ್ತಾ ಇದ್ಯಾ? ಇಲ್ಲ ತಾನೆ. ಓಯ್ ಏನ ಏನ, ಅವ್ನ್ ನನ್ ಫ್ರೆಂಡ್ ಅಲ್ಲ. ಫ್ರೆಂಡ್ ಅಲ್ವಾ? ಅಯ್ಯೋ ಆದ್ರೂ ತಪ್ಪೆ. ನಾ ಅಲ್ಲಿಂದ ಇಲ್ಲಿ ಬಂದ್ ಕೇಳ್ತಾ ಇದ್ದೀನಿ, ನೀವು ಪಕ್ಕದಲ್ಲಿ ಕೂತಿರೋರು ಕೇಳ್ತಾ ಇಲ್ವಲ್ಲ? ಅದು ತಪ್ಪೆ, ಅದಕ್ಕೆ ನಿಮ್ಮಂತವ್ರನ್ನ ಹೊಡಿಬೇಕು. ಏಯ್ ಎಲ್ಲಿ ಹೋಗ್ತಾ ಇದ್ಯಾ ನೀನು? ಏನ್ ನೋಡ್ತಾ ಇದ್ಯಾ? ಏಯ್ ನನ್ ಬಗ್ಗೆ ನಿನಗೆ ಏನು ಗೊತ್ತಿಲ್ಲ. ನಾನು ಅವಾಗಿಂದ ನೋಡ್ತಾ ಇದೀನಿ, ನನ್ ಬಗ್ಗೆ ನಿಂಗೆ ಗೊತ್ತಾ? ನಂಗ್ ಕರಾಟೆ ಗೊತ್ತು, ಕುಂಫು ಗೊತ್ತು, ಹೊಡೆದಾಕ್ ಬಿಡ್ತೀನಿ. ನನಗೆ ಶಾವ್ಲಿನ್ ಗೊತ್ತು. ಶಾವ್ಲಿನ್? ಶಾವ್ಲಿನ್ ಬಾಡಿ ಮಾರ್ಕೆ ಕಿಂಚ್ ಕಿಂಚ್ಗೆ ಮಾರೇಗ ಹೋ ಶಾವ್ಲಿನ್. ಶಿವಾಜಿನಗರ್ಕ ಶಾವ್ಲಿನ್ ಕಾ ಸಿಕ್ಕಿ ಮಾ ಕಾ ಸಿಕ್ಕಿ. ಅಯ್ಯೋ ತೆರಿ ಗರ್ಕ ಪೀಚ ಸ್ಕೂಲ್ ವಾಸಿಗೆ ಹುಡುಗಿ ಅಂತ ಸುಮ್ನೆ ಬಿಟ್ಟಿದ್ವಿ, ತುಂಬಾನೇ ಮಾತಾಡ್ತಿದ್ಯಾ ಯಾಕೆ? ಸುಂದರಮ್ಮ ನಾನು ಅವಾಗ್ಲಿಂದ ನೋಡ್ತಾ ಇದ್ದೇನೆ, ಕೆಲಸ ಮಾಡಿದಾರ ಗಂಡಂಗ ಅವ್ನ ಹೆಂಡತಿನೂ ಹಂಗ್ ಹೊಡಿಯಲ್ಲ, ಹಂಗ್ ಹೊಡಿತಾ ಇದೀಯ. ನನಗೆ ತಲೆ ಕೆಟ್ರ ಅಷ್ಟೇ. ಇವಾಗ ನೀನು ತಲೆ ಕೆಟ್ರೆ ಏನೋ ಮಾಡ್ತೀಯಾ? ಹೇಳೋ ಏನೋ ಮಾಡ್ತೀಯಾ? ನೀನೇನಾದ್ರೂ ಮಾಡಿದ್ರೆ ನೋಡ್ಕೊಂಡು ಸುಮ್ನೆ ಕೂತಿರಕ್ಕೆ ಇವ್ರನ್ನೆಲ್ಲ ನಾ ಮರ್ದ್ಗಳು ಅನ್ಕೊಂಡಿದ್ಯಾ? ಹೆಣ್ ಮೇಲೆ ಕೈ ಹಾಕಿದ್ದಕ್ಕೆ ರಾಮಾಯಣ ಮಹಾಭಾರತಾನೇ ನಡೆದೋಯ್ತು. ದಮ್ ಇದ್ರೆ ಬಾ ಬಾರೋ. ಯಾರವನು ಏನ ಮಾತಾಡ್ತಿದ್ಯಾ? ನಾನ್ ಬದುಕಿರೋವರೆಗೂ ಆ ಹುಡುಗಿಗೆ ಒಂದ್ ಕೂದಲು ಆನೆ ಆಗ್ಬಿಡಲ್ಲ. ಹುಷಾರ್, ಕೂದಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಇಂಥವನ್ಗೆ ಮಾತಲ್ ಹೇಳಿದ್ರೆ ಕೇಳಲ್ಲ. ಹೇಳು ಇನ್ನೊಂದ್ಸಲ ಮಾಡ್ತೀಯಾ? ಅದನ್ನ ನನಗ್ ಹೇಳ್ಬೇಡ. ನನ್ನ ಹೆಸರು ಮುಕೇಶ್, ಡೈಲಿ ಜರ್ದ ಬಿಡ ಆಗ್ದು ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡು ಉಗಿತಾ ಇದ್ದೆ. ದುರಾದೃಷ್ಟವಶಾತ್ ಇವತ್ತು ಇವಕ್ಕನ್ ಕೈಲಿ ತಗ್ಲಾಕೊಂಡೆ. ಬುದ್ಧಿವಂತ ನಾಗರಿಕರು ಹಾಗೂ ಪ್ರಯಾಣಿಕರು ನನಗ್ ಸರಿಯಾಗಿ ಬುದ್ಧಿ ಕಲ್ಸಿದ್ರು. ಇರೋ ಹಲ್ಲುಗಳೆಲ್ಲ ಉದ್ರೋಗ ಸಾಧ್ಯತೆ ಜಾಸ್ತಿ ಇದೆ. ಉಳಿದಿರೋ ಎರಡ್ ಹಲ್ಲಲ್ಲಿ ಅನ್ನ ತಿನ್ನಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಜರ್ದಾ ಬೀಡ ಅಂತೂ ಜಗಿಯೋದಕ್ಕಾಗಲ್ಲ. ಹಾಗಾಗಿ ರಸ್ತೆಗಳು ಸಾರ್ವಜನಿಕರ ಸ್ವತ್ತು. ಎಲ್ಲಾರೂ ತಮ್ ತಮ್ಮ ಹೆಂಡತಿರ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತಿರೋ ಅದೇ ತರ ರಸ್ತೆಗಳನ್ನ ಚೆನ್ನಾಗ್ ನೋಡ್ಕೊಳ್ಳಿ.